ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆ ಉತ್ತರ ಪತ್ರಿಕೆ ಮೌಲ್ಯಮಾಪನ ಹೇಗೆ ಮಾಡ್ತಾರೆ, ಮೌಲ್ಯಮಾಪನ ಕೂಡ ಎಕ್ಸ್ಕ್ಲೂಸ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ SSLC ಪರೀಕ್ಷೆ ಬಗ್ಗೆ ಎಲ್ಲ ರೀತಿಯ SSLC ಪರೀಕ್ಷೆ ರಿಲೇಟೆಡ್ ಅಪ್ಡೇಟ್ಸ್ಗಳು ಕೂಡ ಡೈಲಿ ಕೂಡ ನಮ್ಮ ಚಾನಲಲ್ಲಿ ಖಂಡಿತ ಬರ್ತಾ ಹೋಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರೋದಾದರೆ, ನಿಮ್ಮದು ಇಲ್ಲಿ ನಾವು ಕೀ ಉತ್ತರಗಳನ್ನು ಪರಿಗಣಿಸಿ ಸಹಿ ಮಾಡಿದರೆ ಮಕ್ಕಳು ಕಡಿಮೆ ಅಂಕ ಗಳಿಸುತ್ತಾರೆ. ಇಲ್ಲಿ ಈ ವ್ಯಾಲ್ಯುವೇಷನ್ ಮಾಡುವರು ಏನು ಹೇಳಿದ್ದಾರೆ ಅಂದರೆ, ನಾವು ಕೀ ಆನ್ಸರ್ನ ನೋಡಿಕೊಂಡು ವ್ಯಾಲ್ಯುವೇಷನ್ನ ನಾವು ಮಾಡಿದ್ರೆ ಮಕ್ಕಳು ಕಡಿಮೆ ಅಂಕಗಳನ್ನು ಗಳಿಸ್ತಾರೆ. ಅಲ್ಲಿ ಕೀ ಆನ್ಸರ್ ಹೇಗಿರುತ್ತೆ ಅದೇ ರೀತಿ ಇರಬೇಕಾಗುತ್ತೆ, ಕಡಿಮೆ ಅಂಕ ಗಳಿಸ್ತಾರೆ. ಅದಕ್ಕೆ ನಾವು ಶಿಕ್ಷಕರು ಕರ್ನಾಟಕ ರಾಜ್ಯದ ಫುಲ್ ಶಿಕ್ಷಕರು ಕೀ ಉತ್ತರ ನೋಡುವುದಿಲ್ಲ, ಮಕ್ಕಳ ಉತ್ತರದ ಸಾಮರ್ಥ್ಯ ಹಾಗೂ ಬರವಣಿಗೆ ಮುಖ್ಯ. ಯಾವ ಕರ್ನಾಟಕದಲ್ಲಿ ಯಾರ್ಯಾರು ವ್ಯಾಲ್ಯುವೇಷನ್ ಮಾಡ್ತಾರೆ ಶಿಕ್ಷಕರು, ಎಲ್ಲ ಶಿಕ್ಷಕರು ಯಾವುದೇ ರೀತಿ ಕೀ ಆನ್ಸರನ್ನು ನೋಡೋದಿಲ್ಲ. ಮಕ್ಕಳು ಸಾಮರ್ಥ್ಯ ಆಗಿ ಯಾವ ರೀತಿ ಬರೆದಿದ್ದಾರೆ, ನೀಟಾಗಿ ಬರೆದಿದ್ದಾರೆ ಇಲ್ವಾ, ಮಕ್ಕಳ ಸಾಮರ್ಥ್ಯ ನೋಡಿಕೊಂಡು ಬರವಣಿಗೆ ಮುಖ್ಯ. ಅವರು ನೀಟಾಗಿ ಬರೆದಿದ್ದಾರೆ, ಅವ್ರು ತಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರೆ ಆರಾಮಾಗಿ ಅವರಿಗೆ ಮಾರ್ಕ್ಸನ್ನು ನಾವು ಕೊಡ್ತೀವಿ. ಬರವಣಿಗೆ ಮುಖ್ಯ, ಯಾವುದೇ ರೀತಿ ನಾವು ಕೀ ಆನ್ಸರ್ನ ನೋಡಿ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಸಂಬಂಧಿಸಿದ ಪ್ರಶ್ನೆಗೆ ಉತ್ತರ ಇದ್ದರೆ ಸಾಕು, ಪೂರ್ಣ ಅಂಕ ಖಚಿತ. ಅಂದರೆ ನಿಮ್ಮ ಕ್ವಶನ್ಗೆ ಸಂಬಂಧಪಟ್ಟ ಉತ್ತರ ಅಥವಾ ಸಂಬಂಧಪಟ್ಟ ಆನ್ಸರನ್ನು ನೀವು ಬರೆದ್ರೆ ಪೂರ್ಣ ಅಂಕ, ಕಂಪ್ಲೀಟ್ ಮೂರು ಅಂಕಗಳಿಗೆ ಮೂರು, ನಾಲ್ಕು ಅಂಕ ಇದ್ದರೆ ನಾಲ್ಕು, ಆ ರೀತಿ ನಿಮಗೆ ಪೂರ್ಣ ಅಂಕ ಖಚಿತ ಅಂತೇಳಿ ತಿಳಿಸಿದ್ದಾರೆ. ಇದಕ್ಕೋಸ್ಕರ ವಿದ್ಯಾರ್ಥಿಗಳು ಗೊಂದಲ ಪಡಬೇಡಿ, ಯಾವುದೇ ರೀತಿ ಕೀ ಆನ್ಸರ್ ನೋಡಿ ಅವರು ವ್ಯಾಲ್ಯೂಷನ್ ಮಾಡೋದಿಲ್ಲ. ನಿಮ್ಮ ಮಕ್ಕಳು ಸಾಮರ್ಥ್ಯ, ಅವರಿಗೂ ಎಕ್ಸ್ಪೀರಿಯೆನ್ಸ್ ಅಥವಾ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಇರ್ತದೆ. ಅವರು ತಮ್ಮ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಮೇಲೆ ಉತ್ತರವನ್ನು ಅವರೇ ನೋಡ್ಕೊಳ್ತಾರೆ, ಮಕ್ಕಳು ಯಾವ ರೀತಿ ಬರೆದಿದ್ದಾರೆ ಅಂತ ಅವರಿಗೆ ಅಂಕಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನಂತರ ಕೇಳ್ಬೋದು, ಇಲ್ಲಿ ಮಕ್ಕಳು ತಪ್ಪನ್ನು ಹುಡುಕ್ತಾರೆ ಅಂತ. ಇಲ್ಲಿ ಇಳಿಯೋರ ಪ್ರಕಾರ ಯಾವುದೇ ತರಹ ತಪ್ಪುಗಳನ್ನು ನಾವು ಹುಡುಕೋದಿಲ್ಲ. ಮಕ್ಕಳು ತುಂಬ ತಪ್ಪು ಹಾಗೂ ಸಂಬಂಧವಿಲ್ಲದ ಉತ್ತರ ಬರೆದರೆ ಹಾಫ್ ಮಾರ್ಕ್ಸ್ ತೆಗೆಯಲಾಗುತ್ತದೆ. ಯಾವುದೇ ರೀತಿ ನಾವು ಉತ್ತರನೋ ತಪ್ಪುಗಳನ್ನು ಹುಡುಕೋದಿಲ್ಲ. ಇನ್ ಕೇಸ್ ಅವರು ಸಂಬಂಧ ಪಡ್ತೇ ಇರೋ ಅಥವಾ ಏನಾದರೂ ತುಂಬ ತಪ್ಪು ಅಥವಾ ಸಂಬಂಧ ಪಡದೇ ಇರೋ ಅಂತ ನಾವು ಬರೆದ್ರೆ ಓನ್ಲಿ ಅರ್ಧ ಅಂಕ, ಅಂದರೆ ಹಾಫ್ ಅಂಕ ಅಥವಾ ಒಂದು ಅಂಕಗಳನ್ನು ನಾವು ಕಳೀತೀವಿ ಅಂತೇಳಿ ತಿಳಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಕ್ಲಾರಿಫಿಕೇಶನ್ ಆಯ್ತೇನೆ. ಯಾವುದೇ ರೀತಿ ನಿಮ್ಮ ಅಂಕಗಳನ್ನು ಕಳೆಯುವುದಿಲ್ಲ. ಇನ್ ಕೇಸ್ ನೀವು ತುಂಬ ತಪ್ಪು ಮಾಡಿದರೆ ನಿಮ್ಮ ಹಾಫ್ ಅಂಕ ಅರ್ಧ ಅಂಕಗಳು ಮಾತ್ರ ನಾವು ಕಳೀತೀವಿ ಅಂತೇಳಿ ಇದರಲ್ಲಿ ತಿಳಿಸಿದ್ದಾರೆ. ನಂತರ ನೋಡಿದರೆ ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ನಾವು ಮ್ಯಾಪನ್ನು ತೆಗೆಯುವುದಿಲ್ಲ, ವಿಜ್ಞಾನದಲ್ಲಿ ಕೂಡ ಚಿತ್ರಗಳನ್ನು ಯಾವುದೇ ರೀತಿ ನಾವು ಅಂಕಗಳನ್ನು ತೆಗೆಯುವುದಿಲ್ಲ. ಲೇಬಲ್ ಮಾಡದಿದ್ದರೂ ನಾವು ಕೊಡ್ತೀವಿ. ಇನ್ ಕೇಸ್ ಯಾರು ಪಾಸ್ ಆಗದೇ ಇರೋರಿಗೆ ಲೇಬಲ್ ಆಗದೇ ಇರೋ ಕೊಡ್ತೀವಿ. ಚೆನ್ನಾಗಿ ಬರೆದಿದ್ದವರಿಗೆ ಲೇಬಲ್ ಆಗದೇ ಇದ್ದರೆ ನಾವು ಕೊಡೋದಿಲ್ಲ ಅಂತೇಳಿ ತಿಳಿಸಿ.